ಯುವತಿಯ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡುತ್ತಿರುವ ಯುವಕ ಮಚ್ಚಿನೇಟಿಗೆ ನೆಲಕ್ಕೆ ಬಿದ್ದು ವಿಲವಿಲ ಒದ್ದಾಡುತ್ತಿರುವ ಯುವತಿ ಯುವಕನಿಂದ ಯುವತಿಯನ್ನ ರಕ್ಷಣೆ ಮಾಡುತ್ತಿರುವ ಬೈಕ್ ಸವಾರ ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಹೌದು ಹುಬ್ಬಳ್ಳಿಯ ದೇಶಪಾಂಡೆ ನಗರದ ಪಂಜಾಬ್ ಬ್ಯಾಂಕ್ ಎದುರಿಗೆ ಯುವತಿಯ ಮೇಲೆ ಯುವಕನೋರ್ವ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ ಈ ಹಲ್ಲೆಗೆ ಕಾರಣ ಇಬ್ಬರ ನಡುವಿನ ಪ್ರೇಮ 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 ಬಂದರೆ ಎಂಥ ಸಂಭ್ರಮ ದೇವತಂದ ಹುಡುಗರೆ ಜೀವ ಸಂ ಕುಂದಗೋಳ ತಾಲೂಕಿನ ರಾಮಪುರ ಗ್ರಾಮದ ಇಸ್ಮಾಯಿಲ್ ಹಾಗೂ ಆಶಾ ಕಳೆದೆರಡು ವರ್ಷಗಳಿಂದ ಪ್ರೀತಿಸಿದ್ದಾರೆ ಪ್ರೀತಿಯಲ್ಲಿ ಮುಳುಗಿದ್ದ ಈ ಜೋಡಿ ಹಕ್ಕಿಗಳು ಕೈಕೈ ಹಿಡಿದು ಪಾರ್ಕ್ ಸಿನಿಮಾ ನೋಡಲು ಸುತ್ತಾಡಿದ್ದೇ ಸುತ್ತಾಡಿತು ಅದ್ಯಾವ ಕಾರಣಕ್ಕೆ ಇಬ್ಬರ ನಡುವೆ ಮನಸ್ತಾಪ ಬಂದಿದೆ ಗೊತ್ತಿಲ್ಲ ಕಳೆದ 5 ತಿಂಗಳಿನಿಂದ ಯುವತಿ ಆಶಾ ಇಸ್ಮಾಯಿಲ್ ಸಂಪರ್ಕಕ್ಕೆ ಸಿಕ್ಕಿಲ್ಲ ದಿನನಿತ್ಯ ಅವಳಿಗೆ ಫೋನ್ ಕಾಲ್ ಮಾಡಿ ಮಾಡಿ ಬೇಸರಗೊಂಡಿದ್ದ ಇಸ್ಮಾಯಿಲ್ ಆಕ್ರೋಶದಿಂದ ಅವಳ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ ಇನ್ನು ಮಚ್ಚಿನಿಂದ ಹಲ್ಲೆ ಮಾಡೋದನ್ನ ಕಂಡ ಬೈಕ್ ಸವಾರನೋರ್ವ ಯುವಕನನ್ನ ತಡೆದು ಪೊಲೀಸರಿಗೆ ಒಪ್ಪಿಸಿದ್ದಾನೆ ನಾವೇನೋ ಪಬ್ಲಿಕ್ ಲಿಂದ ಹಿಂಗ್ ಹೋಗ್ತಾ ಇದ್ವಿ ಹಾರ್ಡ್ ಆಗ್ಲಿನ ರೆಡಿ ತೆಲಿಗೆ ಒಂದು ಪೆಟ್ ಹೊಡೆದಿದ್ದ ಕಂದ್ಲಿ ಹಚ್ಚಿ ಹೊಡೆದಿದ್ದ ಹೊಡೆದಿದ್ದ ಅದನ್ನ ನೋಡಿ ನಾವು ಇಲ್ಲಿ ಪಬ್ಲಿಕ್ ನೋಡ್ತಿದ್ರು ಯಾರು ಬಿಡಿಸ್ಲಿಲ್ಲ ಹೋಗಿ ನಾ ಏನ್ ಮಾಡಿದೆ ಮೊದ್ಲಕ್ಕೆ ನೀ ಯಾರಪ್ಪ ಮಾತ್ಲಕ್ಕೆ ಬಾಯಲ್ಲ ಅಂತ ಅವನ ಬಿಡಿಸಿದೆ ಬಿಡಿಸಿ ನಂತರ ಏನ್ ಮಾಡಿದೆ ಅವನು ಕರ್ಕೊಂಡು ಪೊಲೀಸರ ಕಡೆ ಸರೆಂಡರ್ ಮಾಡಿದ್ರ ಅಂತ ಕರ್ಕೊಂಡು ಮುಂದೆ ಹೋಗ್ತಾ ಇದ್ದೆ ಕೇಳಿದೆ ಅವಂಗ ಯಾರು ಏನೊಂದ 5 ತಿಂಗಳಿಂದ ಆಕಿಗೆ ಹೇಳ್ತಾ ಇದ್ದೇನ್ರಿ ನಮಗೆ ಕೇಳ್ತಾ ಇಲ್ಲ ಆಕಿ ಹಿಂಗಾಗಿ ನಾ ಹೊಡೆದಿದ್ದೇನ್ರಿ ಅಂತ ಹೀಗೆ ಮಚ್ಚಿನಿಂದ ಹಲ್ಲೆಗೊಳಗಾಗಿರುವ ಆಶಾ ಹುಬ್ಬಳ್ಳಿಯ ಬಂಗಾರದ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದು ಅದೇ ಬಂಗಾರದ ಅಂಗಡಿಯಲ್ಲಿ ಇಸ್ಮಾಯಿಲ್ ಕೂಡ ಮೊದಲಿಗೆ ಕೆಲಸ ಮಾಡಿಕೊಂಡಿದ್ದ ಆದರೆ ಇಸ್ಮಾಯಿಲ್ ನನ್ನ ಬಂಗಾರದ ಅಂಗಡಿಯಿಂದ ಕೆಲಸದಿಂದ ತೆಗೆದ ಬಳಿಕ ಆಟೋ ಚಲಾಯಿಸಿಕೊಂಡು ಜೀವನ ನಡೆಸಿದ್ದ ಇತ್ತ ಆಶಾ ಬಂಗಾರದ ಅಂಗಡಿಯಲ್ಲಿ ಕೆಲಸ ಮುಂದುವರೆಸಿದ್ಲು ಇಬ್ಬರ ನಡುವೆ ಪ್ರೀತಿಯು ಮುಂದುವರೆದಿತ್ತು ಆದರೆ ಈ ಪ್ರೀತಿಗೆ ಬ್ರೇಕ್ ಹಾಕಿದೆ ಈ ಕೊರೋನಾ ಕೋವಿಡ್ ನಿಂದಾಗಿ ಇಸ್ಮಾಯಿಲ್ ಮತ್ತು ಆಶಾ ನಡುವಿನ ಸಂಪರ್ಕ ಕಡಿತಗೊಂಡಿತ್ತು ನಿತ್ಯ ಆಶಾ ಭೇಟಿಗಾಗಿ ಇಸ್ಮಾಯಿಲ್ ಪರದಾಡಿದ್ದಾನೆ ಯಾವಾಗ ಇಸ್ಮಾಯಿಲ್ ನ ಸಂಪರ್ಕಕ್ಕೆ ಸಿಗದೆ ಆಶಾ ಓಡಾಡಲು ಆರಂಭಿಸಿದ್ಲು ಅಲ್ಲಿಂದ ಇಸ್ಮಾಯಿಲ್ ತಲೆಯಲ್ಲಿ ಅನುಮಾನ ಮೂಡಿತು ನನ್ನ ಬಿಟ್ಟು ಬೇರೆಯವನನ್ನ ಪ್ರೀತಿ ಮಾಡುತ್ತಿದ್ದಾಳೆ ನನ್ನ ಬಿಟ್ಟು ಬೇರೆಯವರನ್ನ ಪ್ರೀತಿ ಮಾಡುತ್ತಿದ್ದಾಳೆ ಎಂದು ಭಾವಿಸಿ ಹಲವು ಬಾರಿ ನಿರಾಕರಣೆ ಮಾಡಿತು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಹೀಗಾಗಿ ಎಂದಿನಂತೆ ಆಶಾ ಕೆಲಸಕ್ಕೆ ತೆರಳಲು ಮನೆಯಿಂದ ಹೊರಟಿದ್ಲು ಅದನ್ನೇ ಹೊಂಚು ಹಾಕಿ ಕುಳಿತಿದ್ದ ಇಸ್ಮಾಯಿಲ್ ದೇಶಪಾಂಡೆ ನಗರದ ಪಂಜಾಬ್ ಬ್ಯಾಂಕ್ ಮುಂದೆ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ ಇವತ್ತು ಬೆಳಿಗ್ಗೆ ಸುಮಾರು 10 ಗಂಟೆ ಅಷ್ಟಕ್ಕೆ ಕೇಸಲ್ಲಿ ವಿಕ್ಟಿಮ್ ಇದ್ದಾರೆ ಅವರು ಮನೆಯಿಂದ ಬಿಟ್ಟು ಅವರು ಕೆಲಸಕ್ಕೆ ಹೋಗ್ತಾ ಇದ್ರು ಆವಾಗ ಈ ಆರೋಪಿ ಇಸ್ಮಾಯಿಲ್ ಅಂತ ಅವ್ರ ಮನೆ ಸ್ವಲ್ಪ ದೂರ ಅಲ್ಲೇ ಕಾಯ್ತಾ ಇದ್ರು ಇವರು ಲೇಡಿ ಹೊರಗಡೆ ಬಂದ ತಕ್ಷಣ ಅವ್ರು ರೋಡಲ್ಲಿ ಬರುವಾಗ ಕೆಲಸಕ್ಕೆ ಹೋಗುವಾಗ ಮನೆಯಿಂದ ಸ್ವಲ್ಪ ದೂರ ಬರುವಾಗ ಇವರು ಬಂದಲ್ಲಿ ಅವನ ಕಡೆ ಏನ ಈ ಕಟ್ಟಿಗೆ ಕಟ್ ಮಾಡುವಾಗ ಜನರಲ್ಲಿ ಹಳ್ಳಿ ಯೂಸ್ಗಳ ಈಗ ಮಚ್ಚತ್ತರ ವೇತನದ ಅದನ್ನು ಹೊಡೆದಿದ್ದಾರೆ ಅದರಿಂದ ಲೇಡಿಗೆ ತುಂಬ ಸೀರಿಯಸ್ ಗಾಯಗಳು ಆಗಿದ್ದಾವೆ ಈಗ ಇಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಇನ್ನು ಘಟನೆ ನಡೆಯುತ್ತಿದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಆರೋಪಿಯನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಿದ್ದಾರೆ ಅಲ್ಲೇಗೊಳಗಾದ ಯುವತಿ ಆಶಾ ಕತ್ತಿನ ಹಿಂಭಾಗಕ್ಕೆ ಗಂಭೀರ ಗಾಯವಾಗಿದ್ದು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಹುಚ್ಚು ಪ್ರೀತಿಯ ಬೆನ್ನತ್ತಿದ್ದ ಪಾಗಲ್ ಪ್ರೇಮಿ ಜೈಲು ಪಾಲಾಗಿದ್ದಾನೆ